ಹಾಕೋದಿರೋದು ಜನಗಳ ಮಧ್ಯೆ ರಾಟಿಗೆ ಇದೆ ಸರ್, ಇಲ್ಲೆಲ್ಲ ಏನಿದೆ ಸರ್, ಇಲ್ಲೇನ್ ಸಿಗುತ್ತೆ ಅವ್ರಿಗೆ ಬರೀ ಕಲ್ಲು. ಮನುಷ್ಯರ ಕಡೆ ಕಾಯಿಲೆ ಇರುತ್ತೆ ಅಂತಾರೆ, ಇಲ್ಲಿ ಒಂದು ಕಾಯಿಲೆನೂ ಇಲ್ಲ ಸರ್. ನಡಿ ಸರ್ ಮರಗೋಗೋಣ. ಹಣ ತಂದಿದ್ದೀರಾ? ಏನ್ ಸರ್ ಇದು, ಇಲ್ಲಿರೋ ಬಂಡೆ ಕಲ್ಲುಗಳೆಲ್ಲ ಕಾಸ್ಕಿನಿ ಬ್ಲಾಕ್ ಮೇಲ್ ಮಾಡ್ತಾ ಇವೆ, ಇವೆಲ್ಲ ಬಂಡೆಗಳಲ್ಲ ಸರ್, ಬೂತ್ಗಳು. ಹಣ ತಂದಿದ್ದೀರಾ ಸರ್? ಕೇಳಿದ್ರ ಸರ್, ಏನ್ ಪಿಶಾಚಿ ವಾಯ್ ಸರ್ ಇದು? ತಮಾಷೆ ನೋಡೋ ಆಸೆ ನಂಗೆ ಇರ್ಬೋದು, ಆದ್ರೆ ಕಾನೂನು ಜೊತೆ ಆಟ ಆಡಿದ್ರೆ ತಮಾಷೆ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ನಡಿ. 75 ನೋಡು, ನಾನು ಇವಳು ಕರ್ಕೊಂಡು ಸ್ಟೇಷನ್ ಹೋಗ್ತೀನಿ, ನೀನ್ ಬಂದ್ಬಿಡು. ಆಯ್ತು. ನಿಜ ಹೇಳು, ಏನಿದೆಲ್ಲ?
ನನ್ನ ಫ್ರೆಂಡ್ ತಾಯಿ ಹಾಸ್ಪಿಟಲ್ನಲ್ಲಿದ್ದಾರೆ. ಅವ್ರಿಗೆ ಹಾರ್ಟ್ ಆಪರೇಷನ್ ಮಾಡಬೇಕು. 25,000 ರೂಪಾಯಿ ಖರ್ಚಾಗುತ್ತೆ. ಪಾಪ ಅವಳು ಬಡವಳು, ಅಷ್ಟು ಹಣ ಖರ್ಚು ಮಾಡೋಕ್ಕಾಗಲ್ಲ. ನಮ್ಮಪ್ಪನ ಕೇಳಿದ್ರೆ ಕೊಡೋದಿಲ್ಲ, ಅದಕ್ಕೆ ಏನ್ ಆಟಕಾಡ್ದೆ. ನಿಜ ಹೇಳ್ತಾ ಇದೆಯೋ ಅಥವಾ ಇದು ಒಂದು ನಾಟಕನು? ಸತ್ಯವಾಗ್ಲೇ ಹೇಳ್ತಿದ್ದೀನಿ ಸರ್. ನೀವು ಬೇಕಾದ್ರೆ ಬನ್ನಿ. ಈಗ್ಲೇ ಹೋಗಿ ಹಣನ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಇದು ಕೊಟ್ಟ ಮೇಲೆ ನೀವು ಯಾವ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಸರ್. ನಾನೇನಮ್ಮ ಮಾಡ್ಲಿ, ಆಪರೇಷನ್ ಮಾಡಿದ್ಮೇಲೆ ಆ ಸ್ಪೆಷಲಿಸ್ಟ್ಗೆ ದುಡ್ಡು ಕೊಡ್ಲೇಬೇಕು. ನಿನ್ ಫ್ರೆಂಡ್ ಬೆಳಿಗ್ಗೆ ಹಣ ತರ್ತೀನಿ ಅಂತ ಹೋದವಳು ಇನ್ನೂ ಬಂದೇ ಇಲ್ಲ. ದಯವಿಟ್ಟು ನಿಮ್ ತಾಯಿನ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ. ಬೇಡ ಡಾಕ್ಟರ್, ತಗೊಳ್ಳಿ ಹಣನ, ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ಆಪರೇಷನ್ ಮಾಡಿ. ಶಾಸಿ, ನಿನ್ನ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನೀನ್ ಹಣ ತರ್ಲಿಲ್ಲ ಅಂದ್ರೆ ನಮ್ಮಮ್ಮ ಜೀವ ಸಹಿತ ಉಳಿತಾ ಇರ್ಲಿಲ್ಲ.